ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ನನ್ನೆಲ್ಲ ವೀಕ್ಷಕ ಮಿತ್ರರಿಗೆ ಸಾನ್ವಿ ಪೃಥ್ವಿ ಎಜುಕೇಶನ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಾವು ಇವತ್ತು ವಿಡಿಯೋದಲ್ಲಿ 10ನೇ ತರಗತಿ ವಿಜ್ಞಾನ ಪರೀಕ್ಷಾ ಸಿದ್ಧತೆಯ ತಯಾರಿಗಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಪರೀಕ್ಷಾ ಸಿದ್ಧತೆ ಸರಣಿ 3 ಈ ವಿಡಿಯೋದಲ್ಲಿ ನೋಡೋಣ. ಪರೀಕ್ಷಾ ಸಿದ್ಧತೆ ಸರಣಿ 3 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥ ಅಧ್ಯಾಯದ ಪ್ರಶ್ನೆ ಮತ್ತು ಉತ್ತರಗಳು ಒಳಗೊಂಡಿರುತ್ತದೆ. ಹಾಗೆ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳಿಗಾಗಿ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತಕ್ಕಂಥ ಹೇಳ್ತಾ ಈಗ ಪ್ರಾರಂಭ ಮಾಡೋಣ ಪ್ರಶ್ನೆ ಉತ್ತರಗಳ ಸರಣಿ. ಪ್ರಶ್ನೆ 1, ಜಠರಾಮ್ಲೀತಿಯಿಂದ ಬಳಲುತ್ತಿರುವ ವ್ಯಕ್ತಿಗೆ ಇದನ್ನು ನೀಡಬಹುದು. ಎ, S+ ಹೆಚ್ಚಿರುವ ದ್ರಾವಣ. ಬಿ, ಹೈಡ್ರಾಕ್ಸೈಡ್ ಕಡಿಮೆ ಇರುವ ದ್ರಾವಣ. ಸಿ, S+ ಮತ್ತು OH ಸಮ ಪ್ರಮಾಣದಲ್ಲಿರುವ ದ್ರಾವಣ. ಡಿ, S+ಗಿಂತ OH ಹೆಚ್ಚಿರುವ ದ್ರಾವಣ. ಸರಿಯಾದ ಉತ್ತರ ಆಪ್ಷನ್ ಡಿ, ಹೈಡ್ರೋಜನ್ಗಿಂತ ಹೈಡ್ರಾಕ್ಸೈಡ್ ಅಯಾನುಗಳು ಹೆಚ್ಚಿರುವ ದ್ರಾವಣ. ಪ್ರಶ್ನೆ 2, ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ pH ಮೌಲ್ಯವು A1, B4, C5, D10. ಸರಿಯಾದ ಉತ್ತರ ಆಪ್ಷನ್ ಡಿ, 10. ಪ್ರಶ್ನೆ 3, ಪ್ರಣಾಳ ಎ ಮತ್ತು ಬಿಗಳಲ್ಲಿ ಸಮಾನ ಉದ್ದದ ಮ್ಯಾಗ್ನೀಸಿಯಂ ಪಟ್ಟಿಗಳನ್ನು ತೆಗೆದುಕೊಳ್ಳಲಾಗಿದೆ. ಪ್ರಣಾಳ ಎಗೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಲಾಗಿದೆ, ಪ್ರಣಾಳ ಬಿಗೆ ಅಸಿಟಿಕ್ ಆಮ್ಲವನ್ನು ಸೇರಿಸಲಾಗಿದೆ. ತೆಗೆದುಕೊಂಡ ಎರಡೂ ಆಮ್ಲಗಳ ಪ್ರಮಾಣ ಮತ್ತು ಸಾರತೆ ಎರಡೂ ಒಂದೇ ಆಗಿದೆ. ಯಾವ ಪ್ರಣಾಳದಲ್ಲಿ ಹೆಚ್ಚು ತೀವ್ರವಾಗಿ ಅನಿಲ ಗುಳ್ಳೆಗಳು ಉಂಟಾಗುತ್ತದೆ ಮತ್ತು ಏಕೆ? ಉತ್ತರ, ಹೈಡ್ರೋಕ್ಲೋರಿಕ್ ಆಮ್ಲ ಹೆಚ್ಚು ಪ್ರಬಲ ಆಮ್ಲವಾಗಿದ್ದು ಅಷ್ಟೇ ಸಾರತೆ ಅಸಿಟಿಕ್ ಆಮ್ಲಕ್ಕಿಂತ ಹೆಚ್ಚು ವೇಗವಾಗಿ ಹೈಡ್ರೋಜನ್ ಅನಿಲ ಉತ್ಪಾದಿಸುವುದರಿಂದ ಎ ಪ್ರಣಾಳದಲ್ಲಿ ಹೆಚ್ಚು ವೇಗವಾಗಿ ಅನಿಲದ ಗುಳ್ಳೆಗಳು ಉಂಟಾಗುತ್ತವೆ. ಪ್ರಶ್ನೆ 4, ತಾಜಾ ಹಾಲಿನ pH 6, ಅದು ಮೊಸರಾದಂತೆ ಅದರ pH ಹೇಗೆ ಬದಲಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಉತ್ತರಕ್ಕೆ ವಿವರಣೆ ನೀಡಿ. ಉತ್ತರ, ಹಾಲು ಮೊಸರಾದಂತೆ ಅದರ pH ಕಡಿಮೆಯಾಗುತ್ತದೆ. ಏಕೆಂದರೆ ಹಾಲು ಮೊಸರಾದಂತೆ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ಳುತ್ತದೆ, ಆಮ್ಲಗಳ pH ಕಡಿಮೆ. ಪ್ರಶ್ನೆ 5, ತಟಸ್ಥೀಕರಣ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ಉತ್ತರ, ಪ್ರತ್ಯಾಮ್ಲದ ಪರಿಣಾಮವನ್ನು ಆಮ್ಲ ಶೂನ್ಯಗೊಳಿಸುತ್ತದೆ ಮತ್ತು ಆಮ್ಲದ ಪರಿಣಾಮವನ್ನು ಪ್ರತ್ಯಾಮ್ಲ ಶೂನ್ಯಗೊಳಿಸುತ್ತದೆ. ಈ ಕ್ರಿಯೆಯಲ್ಲಿ ಲವಣ ಮತ್ತು ನೀರು ಉಂಟಾಗುತ್ತದೆ. ಇದನ್ನೇ ತಟಸ್ಥೀಕರಣ ಕ್ರಿಯೆ ಎನ್ನುವರು. ಉದಾಹರಣೆ, ಒಂದನೇದು NaOH+ SCl gives rise to NaCl+ H2O. ಎರಡನೇದು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅಂದರೆ KOH+ SCl ಏನನ್ನು ಕೊಡುತ್ತದಪ್ಪ ಅಂದರೆ ಪೊಟ್ಯಾಸಿಯಂ ಕ್ಲೋರೈಡ್ ಮತ್ತು H2O. ಪ್ರಶ್ನೆ 6, ಕಾರಣ ಕೊಡಿ. ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಇಡಬಾರದು. ಉತ್ತರ, ಕಾರಣ, ಮೊಸರು ಮತ್ತು ಹುಳಿ ಪದಾರ್ಥಗಳಲ್ಲಿರುವ ಆಮ್ಲವು ಹಿತ್ತಾಳೆ ಮತ್ತು ತಾಮ್ರದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಮತ್ತು ವಿಷಕಾರಿ ವಸ್ತುಗಳನ್ನು ಉತ್ಪಾದಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಸಾರಿಕ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸೇಕ ಮೂಲಕ ಹೈಡ್ರೋಜನ್ ಅನಿಲದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಈ ಚಿತ್ರವನ್ನು ತಾವು ಪ್ರ್ಯಾಕ್ಟೀಸ್ ಮಾಡಬೇಕು. ಸೊ ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೆ ಪರೀಕ್ಷಾ ಸಿದ್ಧತೆಯ ಸರಣಿ 3 ಸಂಪೂರ್ಣವಾಗಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು. ಹಾಗೂ ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಅವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನಮ್ಮ ಚಾನಲಿನ ಬೆಳವಣಿಗೆ ಸಹ ಮತ್ತು ಸಹಕಾರ ನೀಡ್ತಕ್ಕಂಥದ್ದು ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.